ಪ್ರೈಸ್ ಗಾಡ್. ಶಾಲೋಮ್ ಎಲ್ಲರಿಗೂ. ಏಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೆ ವಾಹಿನಿಯ ಗ್ರೇಸ್ ಸೊಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸಿಬ್ ಡೆಮೆಲೋ, ನನ್ನ ಜೊತೆಯಲ್ಲಿದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಡೆಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ. ರಾತ್ರಿ ನಾವು ದೇವರ ವಾಕ್ಯನ ಧ್ಯಾನಿಸೋಣ. ಕೇಳಕ್ಕೆ ಹೋಗೋಣಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವಶಕ್ತನಾದ ತಂದೆಯ ಪರಲೋಕ ದೊರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಸಮಯ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡು, ನೀನು ಪ್ರಕಟಿಸಬೇಕಾಗಿ ಬಿಡ್ತೇನೆ. ನಿನ್ನ ವಾಕ್ಯದ ಗೂಢಾರ್ಥವನ್ನು ಪ್ರಕಟಿಸು. ವೀಕ್ಷಿಸುವ ಎಲ್ಲ ದೇವ ಜನರಿಗೆ ಬೇಕಾದ ವಾಕ್ಯಗಳ ಮೂಲಕ ನೀನು ಮಾತಾಡು. ಅವರ ಸಮಸ್ಯೆಗಳಿಗೆ ನೀನು ಕರ್ತನೆ ಉತ್ತರವಾಗಿಯೂ, ಅವರ ರೋಗಕ್ಕೆ ಆರೋಗ್ಯವಾಗಿಯೂ ಸ್ವಾಮಿ, ಅವರೆಲ್ಲ ಕರ್ತನೆ ಬಡತನಕ್ಕೆ ಕರ್ತನೆ ನೀನು ಉತ್ತರವಾಗಿ ಆಶೀರ್ವಾದದಾಯಕವಾಗಿ ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರ ಅಗತ್ಯಕ್ಕೆ ತಕ್ಕಂತೆ ನೀನು ಮಾತಾಡು. ನೀನು ಮಹಿಮೆ ಒಂದು ಸಮಸ್ತ ಘನಮಾನ ಮಹಿಮೆಯನ್ನು ಭರಿಸಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡು ತಂದೆಯೇ, ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಈ ಒಂದು ರಾತ್ರಿಯಲ್ಲಿ ನನ್ನ ಪ್ರೀತಿ ದೇವ ಜನರೇ, ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಜೀವಿತದಲ್ಲಿ ಅನೇಕ ಹೊಸ ಸಂಗತಿಗಳು ನಡೆಯುವಂಥದ್ದಾಗಿದೆ. ಮತ್ತು ದೇವರ ವಾಕ್ಯ ನಿಮ್ಮನ್ನು ಉತ್ತೇಜನ ಪಡಿಸುವಂಥದ್ದಾಗಿದೆ. ಆಮೆನ್. ಆಮೆನ್. ನೀವು ವಾಕ್ಯ ಕೇಳುವಾಗ ನೀವು ಬಲಗೊಳ್ಳುವಂಥರಾಗಿದ್ದೀರಾ. ಯು ವಿಲ್ ಡ್ರಾ ದ ಪವರ್. ದೇವರ ಶಕ್ತಿಯನ್ನು ನೀವು ಸ್ವೀಕರಿಸುವಂಥರಾಗಿದ್ದೀರಾ. ದ ಪವರ್, ಆ ಒಂದು ಶಕ್ತಿ ನಿಮ್ಮನ್ನು ಎಲ್ಲ ಕಾರ್ಯದಲ್ಲಿ, ಎಲ್ಲ ವಿಷಯದಲ್ಲಿ ಅದು ನಿಮ್ಮನ್ನು ಪೂರ್ಣ ಸಾಧಕವಾಗಿ ಮಾಡುವಂಥದ್ದಾಗಿದೆ. ಆಮೆನ್. ನಾನು ನೋಡೋಣ ಪ್ರಿಯ ಲಿಸ್ಟರ್, ಬೈಬಲ್ ಟು ರೋಮನ್ಸ್ ಚಾಪ್ಟರ್ 8, ರೋಮಪುರ ಪತ್ರಿಕೆ 8 ಅಧ್ಯಾಯ. ಇವತ್ತು ನಮ್ಮೊಳಗೆ ನಿಮ್ಮೊಳಗೆ ಪರಿಶುದ್ಧಾತ್ಮನಿದ್ದಾನೆ, ಮತ್ತು ಪರಿಶುದ್ಧಾತ್ಮನು ನಮ್ಮ ಸಹಾಯಕನಾಗಿದ್ದಾನೆ, ಮತ್ತು ನಮಗೆ ನಮ್ಮ ಅಶಕ್ತಿಯನ್ನು ನೋಡಿ ಆತನು ಸಹಾಯ ಮಾಡುವ ಆತನಾಗಿದ್ದಾನೆ. ರೋಮ 8 ಅಧ್ಯಾಯ 26 ವಚನದ ಕೆಲವಚನವಾದನ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವ ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ದೇವರ ಆತ್ಮನು ಇವತ್ತು ನನ್ನಲ್ಲಿ ನೆಲೆಸಿದ್ದಾನೆ. ಆಮೆನ್. ಒಬ್ಬ ಹೊಸ ಒಡಂಬಡಿಕೆಯ ವಿಶ್ವಾಸಿ ಯಾವಾಗಲೂ ನಿರಂತರವಾಗಿ ಅರಿವಲ್ಲಿರಬೇಕು, ದೇವರು ಇವತ್ತು ನನ್ನೊಳಗೆ ನಿನ್ನೊಳಗಿದ್ದಾನೆ. ಆಮೆನ್. ನೋಡ್ತೇವೆ, ಪರಿಶುದ್ಧಾತ್ಮ ಬಲದ ಆತ್ಮನಾಗಿದ್ದಾನೆ. ಯೇಸುಸ್ವಾಮಿ ಹೇಳ್ತಾರೆ, ಅಪೊಸ್ತಲ ನೋಡ್ತೇವೆ 1 ಅಧ್ಯಾಯದಲ್ಲಿ ಅಲ್ವಾ, 8 ವಚನ. ನಿಮ್ಮ ಮೇಲೆ ಪರಿಶುದ್ಧಾತ್ಮನು ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟೆಗಡೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಸುವಾರ್ತೆ ಸಾರಬೇಕಾದರೆ ನಮಗೆ ದೇವರ ಅಂದರೆ ಪರಿಶುದ್ಧಾತ್ಮ ಬರಬೇಕು. ಬಲ ಹೊಂದಿದ ನಂತರ ಅವರು ಸುವಾರ್ತೆಯನ್ನು ಸಾರಿದನ್ನು ನೋಡ್ತೇವೆ. ಇವತ್ತು ಅದೇ ಬಲದಿಂದ ಸುವಾರ್ತೆ ಸಾರಲ್ಪಡ್ತದೆ. ಅದು ಕೇವಲ ಬಾಯಿ ಮಾತಾಗಿ ಬಾರದೆ ಅದು ದೇವರ ಬಲದೊಡನೆಯೂ ಶಕ್ತಿಯೊಡನೆಯೂ ಬಹು ನಿಶ್ಚಯದೊಡನೆಯೂ ಪವಿತ್ರಾತ್ಮನಿಂದ ಬಂತು ಎಂಬುದಾಗಿ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಆಮೆನ್. ಅನೇಕರು ಈ ರೀತಿಯಾಗಿ ಅಷ್ಟು ವಿಶ್ವಾಸಿಗಳು, ನಾನು ಬಲಹೀನ, ನನ್ನ ಹತ್ರ ಶಕ್ತಿ ಆಗಲ್ಲ, ನನ್ನ ಕೇಳ ಆಗಲ್ಲ. ನಾನು ಹೇಳ್ತೇನೆ, ಯಾವಾಗ ನೀವು ಒಂದು ಅರಿವಲ್ಲಿ, ಯಾವ ಅರಿವು ಅಂದರೆ ನಿಮ್ಮ ಸೆಲ್ಫ್ ಕಾನ್ಷಿಯಸ್, ನಿಮ್ಮ ಶರೀರದ ಮೇಲೆ ಅಥವಾ ನಿಮ್ಮ ಒಂದು ಭರವಸೆ ನಿಮ್ಮ ಮೇಲೆ ಇರುವಾಗ ನೀವು ಬಲಹೀನರಾಗಿಯೇ ನೀವು ಕಾಣ್ತೀರ. ಆದರೆ ನೀವು ಯಾವಾಗ ಪರಿಶುದ್ಧಾತ್ಮನ ಮೇಲೆ ಆತುಕೊಳ್ತೀರ ಅಲ್ವಾ, ಪರಿಶುದ್ಧಾತ್ಮನ ಸದಾ ಸಿದ್ಧನಾಗಿದ್ದಾನೆ. ಈ ವಾಕ್ಯ ನೋಡಿರಿ, 26 ವಚನ, ರೋಮ 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನೆ. ಆಮೇಲೆ ಹೋಲಿ ಸ್ಪಿರಿಟ್ ಇಸ್ ಅವ ಹೆಲ್ಪರ್. ಇಂಗ್ಲೀಷ್ ಬೈಬಲ್ಲಿ ಒಂದು ಕಡೆ ಹೆಲ್ಪರ್ ಅಂತ ಬರೆಯಲ್ಪಡ್ತೆ ಅಲ್ವಾ, ಕಂಫರ್ಟರ್. ಆಮೇಲೆ ಪರಿಶುದ್ಧಾತ್ಮನು ಆತನು ಅನೇಕ ವಿಧವಾಗಿ ಇವತ್ತು ನಮ್ಮನ್ನು ನಮ್ಮ ಜೊತೆಲಿ ಇದ್ದುಕೊಂಡು ನಮ್ಮ ಸೇವೆಯನ್ನು ಮಾಡುವ ಆತನಾಗಿದ್ದಾನೆ. ಆಮೇಲೆ ಇವತ್ತು ದೇವರ ಬಲ ಇವತ್ತು ನಿಮ್ಮೊಳಗಿದೆ. ಫಸ್ಟ್ ಯು ಹ್ಯಾವ್ ಟು ಬಿಲೀವ್ ದಟ್, ಅದು ನಂಬಬೇಕಾಗಿದೆ. ಆಮೇಲೆ ದೇವರು ಒಬ್ಬ ಮನುಷ್ಯನಿಗೆ ಅವನು ಕರೆದಾಗ ಆತನು ತನಗೆ ಆ ಒಂದು ಉದ್ದೇಶವನ್ನು ನೆರವೇರಿಸಲಿಕ್ಕೆ ಆತನು ಬಲವನ್ನು ಕೊಡುವ ಆತನಾಗಿದ್ದಾನೆ. ಆಮೇಲೆ ಆತನು ಬರಿಗೆಯಲ್ಲಿ ಕಳಿಸೋದಿಲ್ಲ. ಉದಾಹರಣೆ, ನಿಮ್ಮ ಮನೇಲಿ ಒಬ್ಬರಿಗೆ ಒಬ್ರು ಕೆಲಸಕ್ಕೆ ಅಂತ ಅಂದ್ಕೊಳ್ಳಿ, ನೀವು ಅವರಿಗೆ ಅಂಗಡಿಯಲ್ಲಿ ಒಂದು ಐಟಮ್ ಕೊಟ್ಬಿಡ್ತೀರ, ಲೀಸ್ಟ್ ಕೊಡ್ತೀರ, ಇವೆಲ್ಲ ರೇಷನ್ ತಗೊಂಬಾ ಅಂತ. ಅವನಿಗೆ ಬರಿಗೆಯಲ್ಲಿ ಕಳಿಸ್ತೀರ, ನೀವು ಅವನಿಗೆ ಏನಾದ್ರು ಕೊಟ್ಟು ಕಳಿಸ್ತೀರ ಅಲ್ವಾ? ಖಂಡಿತವಾಗಿ ಅವನಿಗೆ ರೇಷನ್ ತರೋಕ್ಕೆ ನೀವು ಅಮೌಂಟ್ನ ಕೊಟ್ಟು ಕಳಿಸಿ. ಯಾಕಂದರೆ ಅವರು ಜಸ್ಟ್ ನಿಮ್ಮ ಮನೆ ಕೆಲಸಕ್ಕೆ ಅಷ್ಟೇ ಇದ್ದಾರೆ ಅಲ್ವಾ? ಅಥವಾ ನೀವು ಅಟ್ಲೀಸ್ಟ್ ಅಲ್ಲಿ ಅಂಗಡಿ ಇರೋದವ್ರಿಗಾರು ಫೋನ್ ಮಾಡೋ ಹೇಳ್ತೀರ, ಬರ್ತಾರೆ ಕೊಟ್ಟು ಕಳಿಸಿ ಅಂತ.
ನನ್ನ ಪ್ರೀತಿ ದೇವ ಜನರೇ, ಈ ಒಂದು ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ ಮತ್ತು ದೇವರು ನಮ್ಮನ್ನು ಈ ಲೋಕದಿಂದ ಬಿಡಿಸಿದ್ದಾನೆ. ನಾವೀಗ ಪರಲೋಕ ರಾಜ್ಯದವರಾಗಿದ್ದೇವೆ. ಇವತ್ತು ದೇವರ ಆತ್ಮ ನನ್ನಲ್ಲಿ ಇರಿಸಿದ್ದಾನೆ. ಆಮೆನ್. ಇವತ್ತು ಪ್ರತಿ ಒಂದು ಕಾರ್ಯ ನೀವು ಕಷ್ಟಪಡಬೇಕೆಂಬುದಾಗಿ ದೇವರು ಬಯಸುವುದಿಲ್ಲ. ಬದಲಾಗಿ ನೀವು ಆತ್ಮನಿಂದ ನಡೆಸಲ್ಪಡುವಾಗ ಪರಿಶುದ್ಧ ಆತ್ಮನ ಸಹಾಯ ಮೂಲಕವಾಗಿ ಎಲ್ಲ ಕಾರ್ಯಗಳು, ಅದು ಸೇವೆ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು, ನೀವು ಮಾಡುವಂಥ ವಿದ್ಯಾಭ್ಯಾಸ ಆಗಿರ್ಬೋದು, ಅದು ಅನುಕೂಲವಾಗಿ ಸುಲಭವಾಗಿ ನಡೆಯಬೇಕೆಂಬುದೇವರು ಉದ್ದೇಶ ಆಗಿದೆ. ಆಮೆನ್. ಅದಕ್ಕೆ ವಾಕ್ಯ ಹೇಳ್ತಾರೆ, ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರ ಆತ್ಮನು ತಾನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ಇವತ್ತು ಪರಿಶುದ್ಧ ಆತ್ಮ ನಮ್ಮೊಳಗೆ ಇದ್ಕೊಂಡು, ಇವರು ಕೆಲವರು ಹೇಳ್ತಿರ್ತಾರೆ ನಮಗೆ ಯಾರಿದ್ದಾರೆ ಪ್ರಾರ್ಥನೆ ಮಾಡಲು, ಅಲ್ವಾ? ಪರಿಶುದ್ಧ ಆತ್ಮನೇ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಅಲ್ವಾ? ಮತ್ತು ನಾವು ಇನ್ನೊಂದು ಕಡೆ ವಾಕ್ಯ ನೋಡ್ತೇವೆ, ದೇವರು ಅಂದರೆ ಕ್ರಿಸ್ತ ಯೇಸು ತಂದೆಯ ಬಲಭಾಗದಲ್ಲಿ ಇದ್ದುಕೊಂಡು ಆತ ನಮಗೋಸ್ಕರ ಬೇಡುವವನಾಗಿದ್ದಾನೆ. ಅಂದರೆ ದೇವರು ನಮಗೋಸ್ಕರ ಎಷ್ಟೋ ಪ್ರೀತಿ ಉಳ್ಳ ದೇವರಾಗಿದ್ದಾನೆ. ನನ್ನ ಪ್ರೀತಿ ದೇವ ಚಂದ್ರೆ, ನೀವು ಯಾವ ವಿಷಯದಲ್ಲಿ ಕೂಡ ನೀವು ಬಲಹೀನರು ಎಂಬುದಾಗಿ ನೀವು ಹೇಳಬೇಡ್ರಿ. ನೀವು ಬಾಯಿ ತೆಗೆದಾಗ ಹೇಳಬೇಕು, ನನ್ನಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೆ. ಯಾಕೆಂದರೆ ದೇವರು ತಾನೇ ನಿಮ್ಮೊಳಗೆ ಪರಿಶುದ್ಧ ಆತ್ಮ ನಿರಿಸಿದ್ದಾನೆ ಮತ್ತು ಆತನು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ, ಬಲಪಡಿಸುವ ಆತನಾಗಿದ್ದಾನೆ. ಆಮೆನ್. ಪಾಸ್ಟರ್ ಮೋಸ್ಟ್ನೇ ವಾಕ್ಯ ತಗೊಂಡಿದೆ, ಅದು ಎಸ್ 8:34 ವಚನ. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಆಮೆನ್. ಆಮೆನ್. ನಾವು ಇಲ್ಲಿ ನೋಡಿದ್ವಿ, ಪರಿಶುದ್ಧಾತ್ಮ ನಮ್ಮೊಳಗೆ ಇದ್ಕೊಂಡು ಮಾತಿಲ್ಲದ ನರಾಡ್ತೇನೆ. ನಮಗೇನು ಕೆಲವೊಂದು ಸಾರಿ ಏನು ಪ್ರೇಯರ್ ಮಾಡಬೇಕೆಂಬುದು ಗೊತ್ತಿಲ್ಲ, ಅಲ್ವಾ? ಸೊ ನೀವು ಪ್ರೇಯರ್ ಅಂದರೆ ನೀವು ಯಾವಾಗ ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತೀರಾ ಅಂದರೆ ಯುವ ಸ್ಪಿರಿಟ್ ಪ್ರೇ. ಆಮೆನ್. ನಿಮ್ಮ ಆತ್ಮ ಪ್ರೇಯರ್ ಮಾಡ್ತದೆ, ಜೊತೆಯಲ್ಲಿ ಪರಿಶುದ್ಧಾತ್ಮನು ಸಹ ಆತ ನಮಗೋಸ್ಕರ ಪ್ರಾರ್ಥನೆ ಮಾಡುವ ಆತನಾಗಿದ್ದಾನೆ. ಮತ್ತು ಇಲ್ಲಿ ನೋಡ್ತೇವೆ, ದೇವರು ಅಲ್ವಾ, ಏಸು ಅಲ್ವಾ, ಏಸು ಕ್ರಿಸ್ತನು ಮರಣನ ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ವಿ ಹ್ಯಾವ್ ಎ ಸ್ಟ್ರಾಂಗ್ ಟೀಮ್. ಕೆಲವರು ಹೇಳ್ತಾರೆ ಪ್ರಾರ್ಥನೆ ಟೀಮ್ ಎಂಬುದಾಗಿ, ದೇವರೇ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡುವ ಆತನಾಗಿದ್ದಾನೆ. ಆಮೆನ್. ಅಡ್ವೊಕೇಟ್ ಅಂತ ಬರೆಯಲ್ಪಟ್ಟಿದೆ. ಎಸ್, ಅಡ್ವೊಕೇಟ್. ನಮ್ಮ ಪರವಾಗಿ ವಾದ ಮಾಡ್ತಾನೆ, ಯಾಕಂದ್ರೆ ನಮ್ಮ ವಿರುದ್ಧವಾಗಿ ಒಬ್ಬ ವಾದ ಮಾಡುವನಿದ್ದಾನೆ, ಆತನು ಸೈತಾನು, ದೂರುಗಾರ ಅಂತ ಹೇಳ್ತಾರೆ. ಅವನು ಪ್ರತಿಯೊಬ್ಬರ ಮೇಲೆ ದೂರು ಪಟ್ಟಿ ಮಾಡಿರ್ತಾನೆ, ಇಷ್ಟೆಲ್ಲ ತಪ್ಪು ಮಾಡಿದ ಹಾಗೆ ಹೀಗೆ ಅಂತ. ಯೇಸುಸ್ವಾಮಿ ಹೇಳ್ತಾನೆ, ಅವೆಲ್ಲವೂ ಕಲ್ವಾರಿ ಕ್ರೂಜಿಯಲ್ಲಿ ನಾನು ಚೆಡದು ಬಿಟ್ಟಿದ್ದೀನಿ, ಇಲ್ಲಂತ ಮಾಡಿದ್ದೇನೆ, ಅವನು ಶುದ್ಧನಾಗಿ ಮಾಡಿದ್ದೇನೆ ಅಂತ ಹೇಳ್ತಾನೆ. ಏನು? ಆಮೆನ್. ಆಮೆನ್. ಒಂದು ಯೋಹಾನದಲ್ಲಿ ನಾವು ವಾಕ್ಯ ನೋಡೋಣ. ಪಾಸ್ಟ್ ಹೇಳುವಾಗ ಒಂದು ಯೋಹಾನ 1 ಲೆಸ್ಟನ ಬೈಬಲ್ 2:2 1 ಓದೋಣ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಮಹಾಯಾಜಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಆಮೆನ್. ಇಲ್ಲಿ ಇಂಗ್ಲೀಷ್ನಲ್ಲಿ ನೋಡ್ತೇವೆ, ಮೈ ಲಿಟಲ್ ಚಿಲ್ಡ್ರನ್, ದೀಸ್ ಥಿಂಗ್ಸ್ ರೈಟ್ ಐ ಅನ್ ಟು ಯು ದಟ್ ಈ ಸಿನ್ ನಾಟ್ ಆ್ಯಂಡ್ ಇಫ್ ಎನಿ ಮ್ಯಾನ್ ಸಿನ್ ವಿ ಹ್ಯಾವ್ ಅನ್ ಅಡ್ವೊಕೇಟ್ ವಿತ್ ದ ಫಾದರ್. ಅಡ್ವೊಕೇಟ್ ಅಂದರೆ ಇದು ಏಸು ಕ್ರಿಸ್ತನ್ ಅಲ್ವಾ. ಇಲ್ಲಿ ಕನ್ನಡದಲ್ಲಿ ಏನು ಬಂತು, ನೀತಿವಂತ ಕ್ರಿಸ್ತನ್ ಎಂಬ ಸಹಾಯಕ ನಮಗಿದ್ದಾನೆ ಅಲ್ವಾ. ಇಲ್ಲಿ ಇಂಗ್ಲೀಷಲ್ಲಿ ಅಡ್ವೊಕೇಟ್ ಅಂದರೆ ನ್ಯಾಯವಾದಿ. ನಮಗೋಸ್ಕರ ಆತನು ನ್ಯಾಯವನ್ನು ಆಲ್ರೆಡಿ ಯೇಸುಸ್ವಾಮಿ ಕಲ್ವರಿ ಶಿಲುಬೆಯಲ್ಲಿ ನಮ್ಮ ಪಾಪಕ್ಕೆ ಆತನು ಶಿಕ್ಷೆಯನ್ನು ಹೊತ್ತುಕೊಂಡು ತೀರಿಸಿದ್ದಾನೆ. ದೇರ್ ಇಸ್ ನೋ ಪನಿಷ್ಮೆಂಟ್ ಫಾರ್ ಅಸ್, ದೇರ್ ಇಸ್ ನೋ ಜಜ್ಮೆಂಟ್ ಫಾರ್ ಅಸ್. ಇವತ್ತು ಯೇಸುಸ್ವಾಮಿ ಇವತ್ತು ನಮ್ಮ ಪರವಾಗಿ ನ್ಯಾಯವಾದ ಅಲ್ವಾ ವಾದವನ್ನು ಮಾಡುತ್ತೆ. ಇವತ್ತು ಅಲಿಗೇಷನ್ ಮಾಡೋದು ಯಾರು? ಸೈತಾನ ಅಲ್ವಾ. ನೀನು ಇನ್ನೂ ಪಾಪಿ ಅಲ್ವಾ. ಅದಕ್ಕೆ ಬೈಬಲ್ ಯೇಸುಸ್ವಾಮಿ ಹೇಳ್ತಾರೆ, ರೋಮ 8 ಬರೆಯಲ್ಪಟ್ಟಿದೆ, ದೇವರೇ ನಮ್ಮನ್ನು ನೀತಿವಂತ ಎಂಬುದಾಗಿ ನಿರ್ಣಯಿಸಿದ ಮೇಲೆ ಅಪರಾಧಿಗಳನ್ನು ನಿರ್ಣಯಿಸಿದ್ರು ಯಾರು ಎಂಬುದಾಗಿ. ಆಮೇಲೆ ಯು ಡೋಂಟ್ ಹ್ಯಾವ್ ರೈಟ್. ನಿಮಗೆ ಕೂಡ ಕೆಲವರು ಅನ್ಕೊಳ್ತಿರ್ತೀವಿ, ನಾನು ಪಾಪಿ ಅಂದಾಗ ದೇವರಿಗೆ ಏನಾದ್ರು ಮೋಸ್ಟ್ಲಿ ಕರುಣೆ ಬರುತ್ತೆ ಅಂತ. ಇಲ್ಲ, ನೀವು ಅವಮಾನ ಮಾಡಿದ ಹಾಗೆ ಅಲ್ವಾ. ಯೇಸುಸ್ವಾಮಿನ ನಾವು ಗೌರವಿಸೋದು ಹೇಗೆಂದರೆ, ಆತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆತನು ನಮ್ಮ ಪಾಪವನ್ನು ಅಳಿಸಿ ತೊಳೆದು ಬಿಟ್ಟಿದ್ದಾನೆ, ಶುದ್ಧಿ ಮಾಡಿದ್ದಾನೆ ಎಂಬುದಾಗಿ ಬಾಯಿಂದ ಅರಿಕೆ ಮಾಡುವಾಗ ನೀತಿವಂತನಾಗಿ ಮಾಡಿದ್ದಾನೆ. ಆತನ ಕಲ್ವಾರಿ
ಶಿಲುಬೇರಿ ಪ್ರಾಣ ಕೊಡುವ ಮೂಲಕ ನನ್ನ ನೀತಿವಂತನ ಮಾಡಿದ್ದಾನೆ ಹೇಳುವಾಗ, ನನ್ನ ಪಾಪ ಅಂತ ಹೇಳಿದ್ರೆ ನೀತಿವಂತನ ಮಾಡಿದ್ದೇನೆ ಹೇಳುವಾಗ ದೇವರಿಗೆ ಗೌರವ ಬರುತ್ತೆ ಹೊರತು ನನ್ನ ಪಾಪಿ ಅಂತ ಹೇಳಿದರೆ ಯೇಸು ಸ್ವಾಮಿ ಶಿಲುಬೇರಿ ಆತನ ಮರಣ ಹೊಂದಿದ್ದಕ್ಕೆ ನಾವು ಇದು ನೆಗ್ಲೆಕ್ಟ್ ಮಾಡ್ದಂಗೆ ಆಗ್ತದೆ, ಏನು ಒಪ್ಪಿಕೊಳ್ದಂಗೆ ಆಗ್ತದೆ, ಏನು ಒಪ್ಪಿಕೊಳ್ಳುವಾಗ ಯೇಸು ಸ್ವಾಮಿ ನಮಗೋಸ್ಕರ ಕಲವಾರಿ ಕುಳಿಯಲ್ಲಿ ತನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿ ಆತನು ಪ್ರಾಣ ಕೊಟ್ಟು ಸತ್ತು ಹುಣಲ್ಪಟ್ಟ ಮೂರನೇ ಬರ್ತೀನಿ ಎದ್ದು ಬಂದನ ಎಂಬುದಾಗಿ ನಮಗೋಸ್ಕರ ಎದ್ದು ಬಂದ ನಂಬುವಾಗ ನಮಗೆ ನೀತಿ ಬರುತ್ತೆ, ಬಾಯಿಂದ ಹೇಳುವಾಗ ನಮ್ಗೆ ರಕ್ಷಣೆ ಆಗ್ತದೆ. ಅಂದ್ರ ಮೇಲೆ ಇನ್ನು ಮುಂದೆ ನಾವು ಪಾಪಿಗಳಲ್ಲ, ಏನು ಇನ್ನು ಮುಂದೆ ಪಾಪಿಗಳಲ್ಲ, ನೀತಿವಂತರು. ಅದು ನಾವು ಮಾಡಿದ್ದಲ್ಲ ನೀತಿವಂತ, ನಮ್ಮ ಸ್ವಂತ ಕ್ರಿಯೆಗಳಿಂದಲ್ಲ, ನಮ್ಮ ಒಳ್ಳೆ ಕ್ರಿಯೆಯಿಂದಲ್ಲ, ಅದು ದೇವರ ವರ. ವರ ಕೊಡಲ್ಪಟ್ಟಿದೆ, ವರ ಕೊಟ್ಟ ಮೇಲೆ ನಾವು ನೀತಿವಂತರೇ. ನೋಡಿ ಇಲ್ಲಿ ದೇವರು ನಿರಂತರವಾಗಿ ನಮ್ಮ ನಮ್ಮ ಸಹಾಯಕನಾಗಿದ್ದಾನೆ ಅಲ್ವಾ. ಒಂದು ವೇಳೆ ಅಪ್ಪಿತಪ್ಪಿ ಅಲ್ವಾ, ನೋಡಿ ಒಂದು ಕೋಲ್ಡ್, ಒಂದು ಚಿನ್ನ ಅಲ್ವಾ, ಒಂದು ಚಿನ್ನ ನೀವು ಅದು ತಗೊಂಡೋಗಿ ಅಪ್ಪಿತಪ್ಪಿ ನೀವು ಸ್ನಾನ ಮಾಡಬೇಕಾದ ನಿಮ್ಮ ರಿಂಗು, ಗೋಲ್ಡ್ ರಿಂಗು ಟಾಯ್ಲೆಟ್ ಬೌಲಲ್ಲಿ ಟಾಯ್ಲೆಟ್ ಮೇಲೆ ಬಿದ್ದರು ಅದು ಗೋಲ್ಡೇ ಅಲ್ವಾ. ಅದು ನೀವು ಕೈಯಲ್ಲಿ ಹಾಕೊಂಡ್ರು ಗೋಲ್ಡೇ ಅಲ್ವಾ. ತೆಗೆದು ನೀವು ಇದರಲ್ಲಿ ಏನಂತಾರೆ ಬಾಕ್ಸಲ್ಲಿ ಹಾಕಿಟ್ರು ಗೋಲ್ಡ್ ಅಲ್ವಾ. ಇವತ್ತು ಯೇಸು ಸ್ವಾಮಿ ಇವತ್ತು ನಮ್ಮನ್ನು ಒಂದೇ ಸಾರಿ ಆತನೇನು ಮಾಡಿದ್ದಾನೆ, ಪವಿತ್ರ ಆಗೋರನ್ನ ಒಂದೇ ಸಾರಿ ತನ್ನ ಯಜ್ಞದ ಮೂಲಕ ಆತ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ, ನೀತಿವಂತರನ್ನಾಗಿ ಮಾಡಿದ್ದಾನೆ. ಆಮೇನ್. ಇವಾಗ ನೀವು ನಿಮ್ಮ ಕ್ಯಾರೆಕ್ಟರ್ ಇವು ಚೇಂಜ್ ಆಗಬೇಕು. ಒಂದು ವೇಳೆ ಈಗ ನಮ್ಮ ಸ್ವಭಾವಗಳು ಮಾರ್ಪಟ್ಟಿಲ್ಲ ಅಂದರೆ ಖಂಡಿತವಾಗಿ ನಾವು ಯಾವಾಗ ವಾಕ್ಯದಲ್ಲಿ ಬೆಳೀತೇವೆ, ಯಾವಾಗ ಆತ್ಮದಲ್ಲಿ ನಡೀತೇವೆ, ನಮ್ಮ ಸ್ವಭಾವ ನಮ್ಮ ಮನಸ್ಸು ರಿನ್ಯೂ ಆಗುವಾಗ ನಮ್ಮ ಸ್ವಭಾವ ಅದು 100% ಅದು ಪರಿಶುದ್ಧಕ್ಕೆ ನಡೆದೇ ನಡೀತದೆ. ಆಮೇನ್. ಈ ಒಂದು ಅರಿವು ಇರಬೇಕು, ನಾನು ಪಾಪಿ ಅಲ್ಲ ಎಂಬುದಾಗಿ. ಆಮೇನ್. ಯಾವ ರೀತಿಯಾಗಿ ಒಂದು ಗೋಲ್ಡ್ ಅಲ್ವಾ ತೆಗೆದು ಬೌಲಲ್ಲಿ ಬಿದ್ದರೂ ಅದು ಪರಿಶುದ್ಧನೇ, ಅದು ಏನಾಗಿದೆ ಗೋಲ್ಡೇ ಆಗಿದೆ. ಹಾಗೆ ಅಪ್ಪಿತಪ್ಪಿ ನಾವು ಪಾಪದಲ್ಲಿ ಬಿದ್ದರೂ ಕೂಡ ದೇವರು ನಮ್ಮನ್ನು ಪರಿಶುದ್ಧನಾಗಿ ಆಲ್ರೆಡಿ ಮಾಡಿದ್ದಾನೆ, ನಮ್ಮನ್ನ ಬಿಡಿಸುವ ಆತನಾಗಿ. ಅದೇ ವಾಕ್ಯಲ್ಲಿ ಹೇಳ್ತಾ ಇದೆ ಅಲ್ವಾ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಪಾಪ ಮಾಡಿ ಅಂತಲ್ಲ, ಪಾಪದಲ್ಲಿ ಬಿದ್ದಿದ್ದಂದರೆ ಮತ್ತೆ ನೀವು ಅದೇ ಹೆಂಗೋ ಬಿತ್ತಾಯ್ತಲ್ಲ ದೇವರನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾನೆ ಅಂತ ಕೆಲವರು ಮನಸ್ಸಲ್ಲಿರ್ತದೆ. ಇಲ್ಲ, ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ, ನಿಮ್ಮನ್ನು ಆತನು ಯಾವಾಗಲೂ ಸಿದ್ಧವಾಗಿ ಕಾಯ್ತಾ ಇದ್ದಾನೆ. ನಾವು ತಪ್ಪಿಹೋದ ಮಗನ ಜೀವಿತ ಕುರಿತು ನೋಡ್ತೇವೆ ಅಲ್ವಾ. ತಪ್ಪಿಹೋದ ಮಗ ಅವನು ಲಾಸ್ಟ್ಗೆ ಏನಿಗೆ ನೆನಪಾಗತ್ತೆ ಅಂದರೆ ಹೊಟ್ಟೆ ಅಷ್ಟಾಗಿ ನೆನಪಾಗತ್ತೆ ಅವನಿಗೆ. ಆ್ಯಕ್ಚುಲಿ ಅವನು ಏನೋ ಒಂದು ಕೂಲಿ ಆಳಾಗಾರು ಹೋಗ್ಬಿಡೋಣ ಕೊನೆ ಪಕ್ಷ, ಅವನ ಇಂಟೆನ್ಷನ್ ಇಷ್ಟೇ ಇತ್ತು. ಕೂಲಿ ಆಳಾಗಿ ಮನೆಯಲ್ಲಿ ಮಗ ಆಗಿ ಹೋಗಿ ಯೋಚನೆ ಮಾಡಲಿಲ್ಲ ಅವನಲ್ವಾ, ಜಸ್ಟ್ ಒಂದು ಕೂಲಿ ಆಳಾಗಿ ಒಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡಿರೋಣ ಅಂತ. ಅವನ ಇಂಟೆನ್ಷನ್ ಏನೋ, ಆದರೆ ದೇವರು ಅವನ ಪ್ರೀತಿ ಮಾಡ್ತಾನೆ ಅಲ್ವಾ. ಆ ತಂದೆ ಅವನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಅವನು ಕೊಳಕು ನಾರು ಬಟ್ಟೆಯಲ್ಲಿ ಅಲ್ವಾ, ಹಂದಿಗೂಡಲ್ಲಿ ಹಂದಿ ತಿನ್ನೋ ಆಹಾರ ಕೂಡ ಸಿಗ್ತಿರ್ಲಿಲ್ಲ ಅವನಿಗೆ. ಹೌದು, ಆಗ ಅವನಿಗೆ ಇದಾಯಿತು, ಎಸ್ ಮನವರಿಕೆ ಆಯಿತು, ನಾನು ತಪ್ಪು ಮಾಡಿದೆ, ತಂದೆ ಮನೆ ಬಿಟ್ಟು ಹೋಗಿದ್ದೆ ನಾನು, ತಪ್ಪು, ಆಸ್ತಿ ಎಲ್ಲ ತಗೊಂಡು ಹಾಳು ಮಾಡಿದೆ ಅಲ್ವಾ, ಎಸ್ ನಾನು ತಿರುಗಿ ತಂದೆ ಮನೆ ಹೋಗ್ತೇನೆ, ಹೇಗೆ ಕೂಲಿ ಹಾಳಾಗಿ ತಗೊಂಡ್ರೆ ಸಾಕು, ಊಟ ಸಿಕ್ಕರೆ ಸಾಕು ಎಂಬುದಾಗಿ ಅಲ್ವಾ. ಎಸ್ ಈಗ ಅದೇ ರೀತಿ ಲೋಕದಲ್ಲಿರುವ ಜನರು ತಪ್ಪಿ ಹೋಗಿರ್ಬೋದು, ಆದರೆ ತಂದೆ ಮನೆ ಬರೋದಾದರೆ ತಿರುಗಿ ಯೇಸು ಸ್ವಾಮಿನ ಕಂಡುಕೊಳ್ಳೋದಾದರೆ ಯೇಸು ಸ್ವಾಮಿ ಅವ್ರನ್ನ ಪ್ರೀತಿಸಿ ಅಪ್ಪಿಕೊಂಡು ಆತನ ಮಗನಾಗಿ ಮಗಳಾಗಿ ಆತನು ಸ್ವೀಕರಿಸುವನಾಗಿದ್ದಾನೆ. ನಾವು ಹಿಂದೆ ಇಷ್ಟೆಲ್ಲ ತಪ್ಪು ಮಾಡಿ ಬಂದು ಮಾಡಿಬಿಟ್ಟಿವಲ್ಲ, ದೇವರಿಗೆ ವಿರುದ್ಧವಾಗಿ ತಂದೆ ತಾಯಿಗೆ ತಂದೆಗೆ ವಿರುದ್ಧವಾಗಿ ಕುಟುಂಬಕ್ಕೆ ವಿರುದ್ಧವಾಗಿ ತಪ್ಪು ಮಾಡಿದೆ, ಅದು ಕ್ಷಮಿಸಲಿಕ್ಕೆ ಇಲ್ಲ ಅಂತ ಯೋಚನೆ ಮಾಡಿದ್ಬೇಡ, ದೇವರು ಕ್ಷಮಿಸೇ ಕ್ಷಮಿಸ್ತಾನೆ, ನಿಮ್ಮನ್ನು ಆತನು ಸ್ವೀಕಾರ ಮಾಡ್ತಾನೆ. ಆಮೆನ್. ಆಮೆನ್. ಎಲ್ಲಿ ನೋಡ್ತೇವೆ ದೇವರು ಆ ತಂದೆ ಹೃದಯ ಅಲ್ವಾ. ಆ ಮಗ ಬರಬೇಕಾದಾಗ ಮಗ ಅವನೇನು ಥಿಂಕ್ ಮಾಡ್ತೇನೆ, ನಾನು ಜಸ್ಟ್ ಒಂದು ಕೂಲಿ ಆಳಾಗಿ ಹೋಗ್ಬಿಡೋಣ ಅಷ್ಟೇ ಅಲ್ವಾ, ಹಿಂಗಾರು ಊಟ ಸಿಗ ಸಾಕು ಅಲ್ವಾ, ಹಿಂಗಾರು ಮಾಡಿ ಏನಾದ್ರು ಕನ್ವಿನ್ಸ್ ಮಾಡ್ಬೇಕಂತ. ಆದರೆ ಇಲ್ಲಿ ದೇವರು ಆ ತಂದೆ ಹೃದಯ ನನ್ನ ದೇವ್ರ ಹೃದಯ ಅಲ್ವಾ, ಹಾಗಾಗಿ ಆತನು ಪರಲೋಕ ತಂದೆ ಎಂಬುದಾಗಿ ಆತನ ಅವನು ವಾಕ್ಯದಲ್ಲಿ ನೋಡ್ತೇವೆ ಅಲ್ವಾ. ಆ ತಂದೆಯ ಹೃದಯ ಅವನ ಮಗ ಥರನೇ ನೋಡ್ತಾ ಇದ್ದಾನೆ ಅಲ್ವಾ. ಅವನು ಕೂಳಿ ಹಾಲಾಗಿ ನೋಡಲಿಲ್ಲ, ಅವನು ಬಂದ ತಕ್ಷಣ ಅವನು ಕಳೆದುಕೊಂಡಿದ್ದ ಮಗ ಸಿಕ್ಕದ ಎಂಬುದಾಗಿ ಅವನೇನು ಮಾಡ್ತಾನೆ, ಅವನ ಕೊರಳನ್ನ ಅಪ್ಪಿ ಮುದ್ದಿಟ್ಟು ಅಲ್ವಾ, ಅವನ ಗಲೀಜು ಅಷ್ಟೊಂದು ನಾರ್ತಾ ಇದ್ದಾನೆ ಅಲ್ವಾ. ಇವತ್ತು ನನ್ನ ಪ್ರೀತಿ ದೇವ ಜನರೇ, ದೇವರು ನಮ್ಮ ಪಾಪವನ್ನು ಆತನು ಅಸಹಿಸ್ತಾನೆ. ಆಮೇನ್. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಆ ನಮ್ಮ ಪಾಪದ ನಿಮಿತ್ತವಾಗಿ ಆತನು ಮರಣವನ್ನು ಹೊತ್ತುಕೊಂಡಿದ್ದಾನೆ. ಎಷ್ಟು ಆತನ ಅಪಾರವಾಗಿ ಪ್ರೀತಿ ನಮ್ಮಲ್ಲಿಟ್ಟಿದ್ದಾನೆ ಪ್ರಿಯರೇ. ಆಮೇನ್. ಮತ್ತು ಇವತ್ತು ನನ್ನ ಪ್ರೀತಿ ದೇವ ಜನರೇ, ದೇವರು ನಿಮ್ಮನ್ನು ಆ ಒಂದು ಪಾಪದ ಸುಳಿಯಿಂದ ಬಿಡಿಸಿದ್ದಾನೆ. ಆಮೇನ್. ಆಮೇನ್. ಮತ್ತು ನಿರಂತರವಾಗಿ ನಿಮ್ಮನ್ನು ಕಾಪಾಡುವ ಆತನಾಗಿದೆ. ಅದೇ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ.
ಇಲ್ಲಿ ಬೈಬಲ್ ಬರೆಯಲಿಲ್ಲ ಒಬ್ಬ ನ್ಯಾಯಾಧಿಪತಿ ಇದ್ದಾನೆ ಅಂದ್ರೆ ನ್ಯಾಯಾಧೀಶ ಇದ್ದಾನೆ ಏನು ನರ್ಕ ಅಲ್ವಾ ಸರಿಯಾಗಿದ್ದರೆ ಬಿಡುಗಡೆ ಮಾಡ್ತೀನಿ ಅದನ್ನ ನರ್ಕ ಕಟ್ತಾನೆ ಅಲ್ವಾ ಪಾಪ ಮಾಡಿ ಮಾಡಿದರೆ ಪಾಪ ಸಂಬಳ ಮರಣ ಅಂತ ಬಲಿಪಡಿದೆ ಮರಣ ಅಂದ್ರೆ ಇದೇನು ಆತ್ಮೀಕ ಮರಣ ಅದು ನರಕಕ್ಕೆ ಹೋಗುದು ಏನು ಎಸ್ ಅದರಿಂದ ಈ ನ್ಯಾಯಾಧಿಪತಿ ಇದೆಯಲ್ಲ ನ್ಯಾಯಾಧಿಪತಿ ಅಲ್ಲ ಆಯ್ತು ಅವನೇನು ಸಹಾಯಕನು ಸಹಾಯಕ ತಪ್ಪು ಮಾಡದೆ ಎಚ್ಚರ ಮಾಡ್ತಾವ ನಮ್ಮ ಒಳಗೆ ಇದ್ದು ಆತ್ಮನು ಎಚ್ಚರ ಮಾಡ್ತಾ ಇದು ಸರಿ ಇದು ಸರಿಯಲ್ಲ ಮನಸ್ಸಾಕ್ಷಿ ನಮಗೆ ಹೇಳ್ತಾ ಇರ್ತೇವೆ ರಾಂಗ್ ರೂಟಲ್ಲಿ ಹೋಗ್ತಿದ್ದೆ ಅಂತ ನಾವು ಎಚ್ಚರ ಮಾಡ್ಕೊಳ್ಬೇಕು ದೇವ್ರ ವಾಕ್ಯವನ್ನು ಧ್ಯಾನ ಮಾಡ್ತಾ ನಾವು ತಪ್ಪು ಮಾರ್ಗದ ಇಮಿಡಿಯೇಟಾಗಿ ಟರ್ನ್ ಆಗಬೇಕು ಮನ ಪರಿವರ್ತನೆ ಮನಸ್ಸು ಚೇಂಜ್ ಅಪ್ ಮೈಂಡ್ ಮಾಡಬೇಕು ಏನು ದೇವ್ರ ವಾಕ್ಯ ಪ್ರಕಾರ ಹೋಗ್ತಾ ಇರಬೇಕು ನಾವು ಯಾಕಂದರೆ ದೇವ್ರ ವಾಕ್ಯ ಅದು ಕೇಳ್ತಾ ನಮ್ಮನ್ನು ಶುದ್ಧಿ ಮಾಡ್ತದೆ ವಾಕ್ಯವನ್ನು ಕೇಳುವಾಗ ನಾವು ಮಾರ್ಪಾಟಾಗ್ತೇವೆ ಶುದ್ಧಿ ಆಗ್ತೇವೆ ನಾವು ಇನ್ನೂ ದೇವರ ಸ್ವಭಾವಕ್ಕೆ ನಾವು ಪರಿವರ್ತನೆ ಆಗುವವರಾಗ್ತೇವೆ ವಾಕ್ಯವನ್ನು ಕೇಳುವ ಮೂಲಕ ಏನು ತಪ್ಪು ಮಾಡಿದ್ವಲ್ಲ ತಪ್ಪಲ್ಲಿ ಇರೋಣ ವಾಕ್ಯ ಬೇಡ ಅಂದರೆ ಪರಿಶುದ್ಧಾತ್ಮ ನಂದಿಸ್ತಾ ಹೋಗ್ತೀವಿ ಮತ್ತು ನಿದ್ರೆಗೆ ಹೋಗ್ತಿ ಬಿಡ್ತೀವಿ ಏನು ರಕ್ಷಣೆ ಬಂದು ಒಂದು ಮರೆತು ಹೋಗ್ಬಿಡ್ತೀವಿ ಅದಾಗಬಾರ್ದು ಅದಕ್ಕೋಸ್ಕರ ನಿರಂತರವಾಗಿ ದೇವರ ವಾಕ್ಯದೊಂದಿಗೆ ಬೆಳೀತಾ ಇರಬೇಕು ಆಗ ಯಾವುದೇ ಕಾರಣಕ್ಕೆ ಮನುಷ್ಯ ತಪ್ಪಾದರೆ ಹಳೆ ಜೀವಿತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಮೆನ್ ನನ್ನ ದೇವರು ನಿರಂತರವಾಗಿ ನಿಮ್ಮನ್ನು ಬಿಡಿಸಲಿಕ್ಕೆ ಆತನು ಬಯಸುವ ಆತನಾಗಿದ್ದಾನೆ ನಿಮ್ಮ ಪರವಾಗಿ ಆತನು ವಾದ ಮಾಡುವ ಆತ ನೀವು ನೀತಿವಂತ ಎಂಬುದಾಗಿ ಆತನು ಪರಿಗಣಿಸುವ ಆತನಾಗಿದ್ದಾನೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಆಮೆನ್ ನನ್ನ ಪ್ರೀತಿ ದೇವ ಜನರು ಈ ರಾತ್ರಿ ಒಂದು ವೇಳೆ ಸ್ಟಿಲ್ ಇಫ್ ಯು ಆರ್ ಸ್ಟ್ರಗ್ಲಿಂಗ್ ಯಾವುದೋ ಒಂದು ಭಾಗದಲ್ಲಿ ನೀವು ಇನ್ನೂ ಒಂದು ಹ್ಯಾಬಿಟ್ಸ್ನ ಅಥವಾ ಯಾವುದೋ ಒಂದು ಪಾಪವನ್ನು ನೀವು ಜಯಿಸಲಿಕ್ಕೆ ಆಗದಿರೋದಾದ್ರೆ ಇವತ್ತು ದೇವರು ನಿಮಗೋಸ್ಕರ ಸಹಾಯಕನಾಗಿ ನಿಮ್ಮ ಬಳಿಯಲ್ಲಿ ನಿಮ್ಮ ಒಳಗೆ ಇದ್ದಾನೆ ಆಮೆನ್ ನಿಮ್ಮನ್ನು ಆ ಒಂದು ಸುಳ್ಳಿಯಿಂದ ಬಿಡಿಸಲಿಕ್ಕೆ ಆಮೆನ್ ಡೋಂಟ್ ಕಂಡಮ್ ಯುವರ್ ಸೆಲ್ಫ್ ಆಮೆನ್ ದ ಮೇನ್ ಥಿಂಗ್ ಯಾಕೆ ಇವತ್ತು ಅನೇಕರು ಪಾಪದಲ್ಲಿ ಇನ್ನೇ ಉಳಿದಿದ್ದಾರೆ ಅಂದರೆ ಇಸ್ ನಾಟ್ ಬಿಕಾಸ್ ಅವರು ಅದನ್ನೇ ಪುನಃ ಮಾಡೋದ್ರಿಂದ ಯಾಕೆ ಮಾಡ್ತಾರಂದರೆ ಬಿಕಾಸ್ ಆಫ್ ಕಂಡಮ್ನೇಷನ್ ಕಂಡಮ್ನೇಷನ್ ಅಂದರೆ ಅವರು ನ್ಯಾಯ ದಂಡನೆ ಅವ್ರು ದಂಡನೆ ಮಾಡ್ಕೊಳ್ತಾರೆ ಅವರೇ ಮಾಡ್ಕೊಳ್ಳೋದು ರೋಮ್ ಅವರೇ ನ್ಯಾಯ ತೀರ್ಪು ಮಾಡ್ಕೊಳ್ಳೋದು ಏನು ಎಸ್ ನಾನು ಪಾಪಿ ಎಂಬುದಾಗಿ ಏನು ಅದನ್ನು ಬಿಡಬೇಕು ನಾನು ನೀತಿವಂತ ಎಂದು ಯೇಸುಸ್ವಾಮಿ ಸರ್ ನೀತಿವಂತ ಮಾಡಿದ್ದಾನೆ ಹಲವಾರು ಕ್ರೂಜಲ್ಲಿ ನಮ್ಮೆಲ್ಲ ಪಾಪನ ಹೊತ್ತು ತಿರಿಸಿದ್ದಾನೆ ನೀತಿವಂತನಾಗಿ ಮಾಡಿದ್ದಾನೆ ಆದರೂ ಮಿಸ್ಟೇಕ್ ಮಾಡಿದರೆ ಎಚ್ಚರಿಕೆಯಾಗಿ ತಿರುಗಿಕೊಳ್ಬೇಕು ಅಷ್ಟೇ ಏನು ತಿರುಗಿಕೊಳ್ಬೇಕು ದೇವರ ಕೃಪೆಯನ್ನು ನಾವು ಆತ್ಕೊಳ್ಬೇಕು ಇದು ದೇವರ ಕೃಪೆ ಎಲ್ಲ ಪಾಪನು ಅದು ತೆಗೆದಾಕ್ಬಿಡ್ತದೆ ಏನು ನೀತಿವಂತರಾಗಿ ಮಾಡಿದ ಕೃಪೆ ನಾವು ಪಾಪ ಮಾಡದಂತೆ ತಡೀತದೆ ಏನು ಲೋಕದಲ್ಲಿ ಪಾಪ ಹೆಚ್ಚುತ್ತಲೇ ಹೆಚ್ಚಾ ಇದೆ ಆದರೆ ನೀತಿಯು ಅದಕ್ಕಿಂತ ಅತಿ ಹೆಚ್ಚಾಗಿ ಬಂದು ಅದು ಪಾಪವನ್ನು ಮುಚ್ಚಿಬಿಡ್ತಂತ ಬರಬಿಟ್ಟಿದೆ ನಾವು ಕೃಪೆ ಹೆಚ್ಚಾಗಿ ನಾವು ಕೃಪೆ ಅಡಿ ಬರಬೇಕು ದೇವರ ಕೃಪೆ ಅಡಿ ಬರುವಾಗ ದೇವರು ನಮಗೋಸ್ಕರ ಇಷ್ಟೊಂದು ದೊಡ್ಡ ತ್ಯಾಗ ಮಾಡಿದ್ದಾನೆ ನಮ್ಮ ರಕ್ಷಣೆ ಮಾಡೋಕ್ಕೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದಾನೆ ಅದು ನೆನಪು ಮಾಡಿಕೊಳ್ಳುವಾಗ ಯಾವುದೇ ಕಾರಣಕ್ಕೆ ಹಿಂದಿನ ಸ್ವಭಾವಕ್ಕೆ ಜನ ಮನಸ್ಸು ಹೋಗಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಮ್ಮನ್ನು ದೇವರು ಬಿಡಿಸಿದ್ದಾನೆ ನಾವು ಸತ್ಯದಲ್ಲಿ ನಡೀಬೇಕು ದೇವರ ಕೃಪೆಯಲ್ಲಿ ನಾವು ಇರಬೇಕೆಂಬುದಾಗಿ ಬಲವಾಗಿ ದೇವರ ವಾಕ್ಯದ ಬೆಳಕಿನ ನಡೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವುದೇ ಕಾರಣಕ್ಕೆ ಹಿಂದಿನ ಸ್ವಭಾವಕ್ಕೆ ಹೋಗಲಿಕ್ಕೆ ಯಾರೂ ಇಷ್ಟಪಡಲ್ಲ ದೇವರ ಅಂಟಿಕೊಂಡವರು ಪಾಪ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಆಮೆನ್ ಒಂದು ಬಾರ್ನ್ ಅಗೇನ್ ಆದ ಒಬ್ಬ ಬಿಲೀವರ್ ಅವನು ಎಷ್ಟು ಮಾತ್ರಕ್ಕೂ ಅವನ ಅಡ್ಜಸ್ಟ್ಮೆಂಟ್ ಲೈಫಲ್ಲಿ ಇರಲ್ಲ ಉದಾಹರಣೆ ಓ ಇದು ಕೆಲವರು ಈ ರೀತಿ ಅಂದ್ಕೊಡ್ತಾರೆ ಓ ದೇವ್ರ ಕೃಪೆ ಮಾತಾಡಿಬಿಟ್ರೆ ಪಾಪ ಹೆಚ್ಚಾಗತ್ತೆ ನನ್ನ ಪ್ರೀತಿ ದೇವ ಜನರೆ ಒಬ್ಬ ಬಾರ್ನ್ ಅಗೇನ್ ಆದ ಬಿಲೀವರ್ ಒಂದು ವೇಳೆ ಬಲನೇತಲ್ಲಿ ಇದ್ದರೆ ಅವನು ಬಯಸುವಂಥದ್ದು ಹೆಂಗಾರು ಮಾಡಿ ಈ ಒಂದು ಬಲನೇತಿಯಿಂದ ಹೊರಗೆ ಬರಬೇಕಂತ ಅವನು ಯಾವತ್ತೂ ಡಿಸೈಡ್ ಮಾಡಲ್ಲ ಹಿಂಗೆ ಎದ್ಬಿಡೋಣ ಅಂತ ಅಲ್ವಾ ನೀವು ಕೊಳಚಲ್ಲಿ ನೀರು ಬಿದ್ದರೆ ಫಸ್ಟ್ ನೀವೇನು ಮಾಡ್ತೀರಾ ಬಿದ್ದ ತಕ್ಷಣ ಫಸ್ಟು ಅಲ್ಲಿಂದ ಹೊರಗೆ ಬರಬೇಕಲ್ವಾ ಎಲ್ಲ ಡ್ರೆಸ್ ಚೇಂಜ್ ಆಗಬೇಕು ಕ್ಲೀನ್ ಆಗಬೇಕು ಎಂಬುದಾಗಿ ಬಯಸ್ತಾನೆ ಹೌದು ಅಲ್ಲೇ ಕಂಟಿನ್ಯೂ ಆಗಿ ಬರಲ್ಲ ಇರಲ್ಲ ಇಷ್ಟಪಡಲ್ಲ ಏನು ಅಲ್ವಾ ಬಂದು ಚೇಂಜ್ ಮಾಡಿ ಸ್ನಾನ ಮಾಡಿ ಶುದ್ಧ ಆಗ್ತಾರೆ ಎಸ್ ಇಲ್ಲಿ ಶುದ್ಧ ಹೌದಾಗೆ ದೇವ್ರ ವಾಕ್ಯ ಹೆಚ್ಚುವುದು ಮೂಲಕ ವಾಕ್ ಎಂಬ ಜಲ ಸ್ನಾನ ಮಾಡಿ ಶುದ್ಧನಾಗು ಎಂಬುದಾಗಿ ದೇವ ವಾಕ್ಯ ಬಲಪಡಿ ಏನು ವಾಕ್ಯವನ್ನು ಓದ್ತಾ ದೇವರ ಶಕ್ತಿ ನಮ್ಮಲ್ಲಿ ಅದು ಪ್ರಕಟವಾಗ್ತದೆ ಏನು ದೇವರ ಸ್ವಭಾವವುಳ್ಳವರ ನಾವು ಪರಿವರ್ತನೆ ಆಗ್ತಾ ಇರ್ತೀವಿ ಯಾಕಂದರೆ ವಾಕ್ಯವನ್ನು ಕೇಳುವ ಮೂಲಕ ನಾವು ಶುದ್ಧರಾಗ್ತೇವೆ ಆಮೆನ್ ನನ್ನ ಪ್ರೀತಿ ದೇವಜನ ಇಲ್ಲಿ ವಾಕ್ಯ ಕಂಟಿನ್ಯೂ ಮಾಡೋಣ ಒಂದು ಯೋಹಾನ 2:2 ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ ಎಸ್ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ
ಎ ಮ್ಯಾನ್ ಯೇಸು ಸ್ವಾಮಿ ತನ್ನ ಅಂದರೆ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿದ್ದಾನೆ. ಎ ಮ್ಯಾನ್ ಆತ ನಮ್ಮ ಪಾಪಗಳ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಎ ಮ್ಯಾನ್ ನಮ್ಮ ಪಾಪಗಳು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳು ಸಹ ನಿವಾರಣೆ ಮಾಡ್ತೇವೆ. ಒಂದೇ ಯಜ್ಞದ ಮೂಲಕ ಆತನು ನಮ್ಮ ಅಂದರೆ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆಲ್ ಸಿನ್. ನೀವು ಕೇಳ್ಬೋದು ಫ್ಯೂಚರ್ ಸಿನ್ ಹೇಗೆ, ಪಾಸ್ಟ್ ಪ್ರೆಸೆಂಟ್ ಅಂತ ಅರ್ಥ ಮಾಡ್ಕೊಳ್ತೇವೆ. ಫ್ಯೂಚರ್ ಅಂದರೆ 2000 ವರ್ಷ ಹಿಂದೆ ಯೇಸ್ವಾಮಿ ಆತ ನಮಗೋಸ್ಕರ ಯಜ್ಞವಾಗಿದ್ದಾನೆ. ನಾವೆಲ್ಲಿದ್ದೇವೆ ಈಗ? ಫ್ಯೂಚರ್ನಲ್ಲಿ ಇದ್ದೇವೆ ಅಲ್ವಾ? 2000 ವರ್ಷ ಹಿಂದೆ ಇರಲಿಲ್ಲ ಅಲ್ವಾ? ಅದು ಆ ಎರಡು ಹಿಂದಿನ ಪಾಪವನ್ನು ಮತ್ತು ಮುಂದಿನ ಇನ್ನು ಯಾರೆಲ್ಲ ಹುಟ್ಟುತ್ತಾರೆ ಅವರೆಲ್ಲ ಪಾಪವನ್ನು ಯೇಸ್ವಾಮಿ ಆಲ್ರೆಡಿ ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದಾನೆ. ಏಮನ್. ಸೊ ಹಾಗಾಗಿ ಆತನು ಮಾಡಿದ ಒಂದೇ ಯಜ್ಞದ ಮೂಲಕವಾಗಿ ಹಳೆ ಒಡಂಬಡಿಕೆಯ ಪ್ರಕಾರ ಆ ವರ್ಷಕ್ಕೆ ಆ ಒಂದು ಯಜ್ಞ ಮಾತ್ರ ಹಳೆ ಪಾಪ ಮಾತ್ರ ಅಳಿಸ್ತಿರಲಿಲ್ಲ, ಮುಚ್ಚಿತ್ತು, ಅದು ಟೆಂಪ್ರವರಿ ಮಾತ್ರ. ಆದರೆ ಈ ಒಂದು ಯಜ್ಞ ನಮ್ಮೆಲ್ಲ ಪಾಪವನ್ನು ಸಂಪೂರ್ಣವಾಗಿ ಅಲ್ವಾ ಇಲ್ಲಿ ವಾಕ್ಯ ಬಂತು, ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳು ಸಹ ನಿವಾರಣೆ ಮಾಡ್ತಾನೆ. ಇವತ್ತು ಯಾರೆಲ್ಲ ಬಿಲೀವ್ ಮಾಡ್ತಾರೆ ಯೇಸುವೆ ಸ್ವಂತ ರಕ್ಷಕನಾಗಿ ಬಾ ಎಂಬುದ ಹೃದಯದಲ್ಲಿ ಕರೀತೀರಾ ಮತ್ತು ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ, ನಿಮ್ಮ ಅಪರಾಧಗಳು ಆತನ ಎಂದಿಗೂ ನೆನಪಿಗೆ ತರುವುದಿಲ್ಲ ಮತ್ತು ನೀವು ಆತನ ದೃಷ್ಟಿಯಲ್ಲಿ ಅಮೂಲ್ಯರು ಮಾನ್ಯರಾಗಿರ್ತೀನಿ, ಪರಿಶುದ್ಧರಾಗಿ ದೇವರು ಆತನು ಮಾಡುವ ಆತನಾಗಿದ್ದಾನೆ. ಆಮೆನ್. ಇನ್ನೊಂದು ವಾಕ್ಯ ತೆಗೆದುಕೊಂಡು ನೋಡೋಣ. ರೋಮಾಪುರ ಪತ್ರಿಕೆ 6:8 ಕೆಲ ವಚನ ವಾಕ್ಯ ಓದ್ಕೊಳ್ಳೋಣ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನನ್ನು ಜೀವಿಸುವೆವೆಂದು ನಂಬುತ್ತೇವೆ. ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ, ಮರಣವು ಇನ್ನು ಆತನನ್ನು ಆಳುವುದೇ ಇಲ್ಲವೆಂದು ನಮಗೆ ತಿಳಿದಿದೆ. ಆತನು ಸತ್ತದು ಒಂದೇ ಸಾರಿ, ಅದು ಪಾಪ ಆದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ. ಆಮೆನ್. ಇಲ್ಲಿ ನೋಡಿ, ಆತನನ್ನು ಸತ್ತು ಹುಣಲ್ಪಟ್ಟು ಮೃತ್ಯುಜನಾಗಿ ಎದ್ದಿದ್ದಾನೆ. ಇವತ್ತು ನಾವು ಆತನ ನಂಬುವ ಮೂಲಕ ನಾವು ಕೂಡ ಪಾಪದ ಪಾಲಿಗೆ ಸತ್ತು ಹುಣಲ್ಪಟ್ಟು ಆತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದೇವೆ ಮತ್ತು ದೇವರು ನಮ್ಮನ್ನು ನೀತಿವಂತನಾಗಿ ಮಾಡಿದ್ದಾನೆ ಅಲ್ವಾ. ಮರಣವು ಇನ್ನು ಆತನನ್ನು ಆಡುವುದಿಲ್ಲವೆಂದು ನಮಗೆ ತಿಳಿದಿದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿ. ವಾಕ್ಯ ಕಂಟಿನ್ಯೂ ಆಗುತ್ತೆ. 11 ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ. ಆಮೆನ್. ಇನ್ನು ಜೀವಿಸು ನಾವಲ್ಲ, ಇನ್ನು ಕ್ರಿಸ್ತ ನಮ್ಮಲ್ಲಿ ಜೀವಿಸುವ ಆತನಾಗಿದ್ದಾನೆ. ಆಮೆನ್. ನಿಮ್ಮ ಸ್ಪಿರಿಟ್, ನಿಮ್ಮ ಆತ್ಮ, ದೇವರಾತ್ಮ ಒಂದೇ ಆತ್ಮ ಆಯಿತು. ಆಮೆನ್. ಐಕ್ಯವಾಗಿ ಆಯಿತು ನಿಮ್ಮ ಸ್ಪಿರಿಟ್, ಅದು ಬಂದು ಟೋಟಲಿ ನ್ಯೂ ಕ್ರಿಯೇಷನ್. ಅಲ್ಲಿ ಹಳೆ ಎಲ್ಲ ಸಂಗತಿಗಳು ಹೋಯಿತು, ಎಲ್ಲವೂ ಹೊಸದಾಯಿತು. ಆಮೆನ್. ದೇವರ ಸ್ವಾರೂಪ್ಯ, ದೇವರ ಪರಿಪೂರ್ಣತೆ, ದೇವರ ಪರಿಶುದ್ಧತೆ, ದೇವರ ನೀತಿ ಅದು ನಿಮ್ಮ ಆತ್ಮದೊಳಗೆ ಬಂದಾಗಿದೆ. ಆಮೆನ್. ಯುವರ್ ಸ್ಪಿರಿಟ್ ಕೆನಾಟ್ ಸಿನ್. ನಿಮ್ಮ ಆತ್ಮ, ಹ್ಯೂಮನ್ ಸ್ಪಿರಿಟ್, ಅದು ಪರಿಶುದ್ಧ ಆಗಿದೆ, ಅಲ್ಲಿ ಯಾವ ಅನೀತಿ ಇಲ್ಲ. ಎಸ್. ಆಮೆನ್. ಹಾಗಾಗಿ ನೀವು ನೀತಿವಂತ. ಆಮೆನ್. ನಿಮ್ಮ ಶರೀರದಲ್ಲಿ ಬಲಹೀನತೆಗಳು ಇರ್ಬೋದು, ಇನ್ನು ನಿಮ್ಮ ಮನಸ್ಸಲ್ಲಿ ಅನೇಕ ಆಲೋಚನೆಗಳು ಬರ್ಬೋದು. ಆದರೆ ಇವತ್ತು ಯಾವಾಗ ನೀವು ಈ ಆತ್ಮದಲ್ಲಿ ನಡೀತೀರಾ, ಇವೆಲ್ಲವನ್ನು ನೀವೇನು ಮಾಡುವಂತರಾಗಿದ್ದೀರಾ, ವಿಸರ್ಜಿಸಿ ಬಿಡುವಂತರಾಗಿದ್ದೀರಾ. ಆಮೆನ್. ಅದೇ ವಾಕ್ಯ ಕಂಟಿನ್ಯೂ ಆಗುತ್ತೆ. 12 ಹೀಗಿರುವ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಆಳಗೊಡಿಸಿ ನೀವು ದೇಹದ ದುರಾಸೆಗಳಿಗೆ ಒಳಗಾಗಬೇಡಿರಿ. ಓಕೆ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಕೃತ್ಯವನ್ನು ನಡೆಸುವ ಸಾಧನಗಳನ್ನಾಗಿ ಮಾಡಬೇಡ್ರಿ. ಆದರೆ ಸತ್ತೊಳಗಿಂದ ಜೀವಿತನಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಆಮೆನ್. ಆಮೆನ್. ನನ್ನ ಪ್ರೀತಿ ದೇವ ಜನರೆ, ಇದು ದೇವರು ನಮ್ಮ ಕೇಳಿ ಕೊಟ್ಟಿದ್ದಾನೆ. ಆಮೆನ್. ಇವತ್ತು ನಾವು ನೀತಿವಂತರ ಆಲ್ರೆಡಿ ಆಗಿದ್ದೇವೆ, ಇನ್ನು ಆಗಲಿಕ್ಕೆ ನಾವು ಹೊರಗಿಂದ ಕ್ರಿಯೆಗಳು ಮಾಡೋದು ಬೇಡ. ಬದಲಾಗಿ ದೇವರು ನಮ್ಮನ್ನು ಆಲ್ರೆಡಿ ನೀತಿವಂತನಾಗಿ ಮಾಡಿದ್ದಾನೆ. ಈಗ ಆದರೆ ಸತ್ತರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು, ಅಂದರೆ ನೀವು ಆತ್ಮದಲ್ಲಿ
ನೀವು ನಡೆಯುವಾಗ ನಿಮ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಡುವಂತರಾಗಿದ್ದೀರ. ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಆಮೆನ್. ಹಾಗೆ ಮುಂದೆ ವಾಕ್ಯ ಹೇಳ್ತದೆ, ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಆಮೆನ್, ಆಮೆನ್. ನನ್ನ ಪ್ರೀತಿ ದೇವ ಜನರೇ, ಇವತ್ತು ನಿಮ್ಮ ಮೇಲೆ ಪಾಪವು ರೂಲ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ನೀವು ಕ್ರಿಸ್ತ ಯೇಸುವಿನ ನೀತಿವಂತರಾಗಿದ್ದೀರ, ನೀವು ಪರಿಶುದ್ಧ ಆತ್ಮನ ಹೊಂದಿಕೊಂಡಿದ್ದೀರಾ. ಯಾವಾಗ ನೀವು ಆತ್ಮದಲ್ಲಿ ನಡೀತೀರಾ, ಅಂದರೆ ಕೃಪೆಯಲ್ಲಿ ನಡೀತೀರಾ, ನೀವೇನಾಗ್ತೀರಾ, ನೀವು ಧರ್ಮಶಾಸ್ತ್ರನ ಹಂಗಿನಲ್ಲಿಲ್ಲ, ಅಂದರೆ ಪಾಪದ ಹಂಗಿನಲ್ಲಿಲ್ಲ, ಬದಲಾಗಿ ನೀವು ಪರಿಶುದ್ಧರಾಗೋದೇ ನಿಮ್ಮ ಫಲ. ಅದೇ ಅಧ್ಯಾಯ 6 22 ವಚನ ವಾಕ್ಯ ನೋಡ್ಕೊಳ್ಳೋಣ. 22-23, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗಿರುವುದರಿಂದ ಪರಿಶುದ್ಧನಾಗುವುದೇ ನಿಮಗೆ ಫಲ. ಆಮೆನ್. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಯಾಕೆಂದರೆ ಪರಿಶುದ್ಧತ್ವ ಎಂಬುವಂಥದ್ದು ಅದು ನಮ್ಮ ಎಫರ್ಟ್ಸ್ ಅಲ್ಲ, ನಾವು ಶರೀರದಿಂದ ಮಾಡಿ ಆಮೇಲೆ ಪರಿಶುದ್ಧರಾಗುವುದಲ್ಲ, ನಿಮ್ಮನ್ನು ಆಲ್ರೆಡಿ ಆತ್ಮದಲ್ಲಿ ಅದನ್ನು ಪರಿಶುದ್ಧರಾಗೇ ಮಾಡಿದ್ದಾನೆ. ಆಮೆನ್. ಅದನ್ನು ಗ್ರಹಿಸಿ ನಾನು ಪರಿಶುದ್ಧನ ಆಗಿದ್ದೇನೆ ಅದಕ್ಕಾಗಿ ಸ್ತೋತ್ರ, ಮತ್ತು ಅದರಲ್ಲೇ ಜೀವಿಸಿರುವುದಾಗಿ ನೀವು ಡಿಸೈಡ್ ಮಾಡುವಾಗ ಅದು ಫಲವಾಗಿ ನಿಮ್ಮ ಶರೀರದಲ್ಲಿ ಕೂಡ ಬರುವಂಥದ್ದು. ಆಮೆನ್. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ ಹೊಂದಿರಲ್ಲ ಹೊಂದಿ ದೇವರಿಗೆ ದಾಸರಾದಿನ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥ ನಿತ್ಯ ಜೀವ. ಮುಂದೆ ವಾಕ್ಯ ನೋಡೋಣ ಪಾಸ್ಟರ್. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಆಮೆನ್, ಆಮೆನ್. ಇಸ್ ಎ ಫ್ರೀ ಗಿಫ್ಟ್, ದೇವರು ಕೊಟ್ಟಂಥ ಉಚಿತಾರ್ಥವಾದ ವರ ಆಗಿದೆ ನಿತ್ಯ ಜೀವ. ಆಮೆನ್. ನಿತ್ಯ ಜೀವನ ಬಾಧ್ಯವಾಗಿ ಹೊಂದಿದ್ದೇವೆ. ಆಮೆನ್. ದೇವರ ಜೀವ ಇವತ್ತು ನಮ್ಮಲ್ಲಿದೆ, ಪರಿಶುದ್ಧ ಆತ್ಮ ನಮ್ಮಲ್ಲಿದ್ದಾನೆ, ಪರಿಶುದ್ಧ ಜೀವಿತವನ್ನು ನಡೆಸಲಿಕ್ಕೆ ಆತನ ಮೊಳಗಿದ್ದಾನೆ. ಆಮೆನ್, ಆಮೆನ್. ನೀವು ಆಶೀರ್ವದಿಸಲ್ಪಟ್ಟವರು. ನನ್ನ ಪ್ರೀತಿ ದೇವಚಂದ್ರೆ, ಈ ರಾತ್ರಿ ಒಂದು ವೇಳೆ ಯೇಸು ಕ್ರಿಸ್ತನನ್ನು ಇನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಅಂದರೆ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಆತನಾಗಿದ್ದಾನೆ. ನೀವು ಯೇಸು ಸ್ವಾಮಿನ ಸ್ವೀಕರಿಸುವಾಗ ನಿಮ್ಮ ಹಳೆಯ ಜೀವಿತ ಹೊರಟೋಗ್ತದೆ, ಮತ್ತು ನೀವು ನಿತ್ಯ ಜೀವನ ಹೊಂದುವಂತರಾಗಿದ್ದೀರ, ಮತ್ತು ನೀವೆಲ್ಲ ವಿಷಯದಲ್ಲಿ ಪೂರ್ಣ ಜಯಶಾಲಿ ಆಗಿ ಜೀವಿಸುವಂತರಾಗಿದ್ದೀರ. ಮುಂದಿನ ಸಮಯದಲ್ಲಿ ಪಾಸ್ಟರ್ ನಿಮ್ಮನ್ನು ಪ್ರೇಯರ್ ಲೀಡ್ ಮಾಡಲಿಕ್ಕಿದ್ದಾರೆ. ಇದುವರೆಗೆ ಯೇಸು ಕ್ರಿಸ್ತನು ಸ್ವಂತ ರಕ್ಷಕನಾಗಿ ಯಾರು ಅಂಗೀಕಾರ ಮಾಡಿಲ್ಲ ಅಂಥವರು ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿರಿ. ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಕರೀರಿ, ಆತನು ನಿಮ್ಮ ಹೃದಯದಲ್ಲಿ ಬರಲಿಕ್ಕಿದ್ದಾನೆ. ನನ್ನೊಂದಿಗೆ ಈ ರೀತಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರ್ವ ಶಕ್ತನಾದ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಒಂದು ರಾತ್ರಿ ವೇಳೆ ಸ್ವಾಮಿನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷ ಹಿಂದೆ ನಿನ್ನ ಕರ್ತನೆ ಕಲ್ವಾರಿ ಕ್ರೂಶಿಯಲ್ಲಿ ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದ್ದಿ ಸ್ವಾಮಿ. ಕರ್ತನೆ ಬಾಸುಂಡೆ ಹೊಂದಿಕೊಂಡು ನಮ್ಮ ಶಾಪಗಳನ್ನು, ನಮ್ಮ ಪಾಪಗಳನ್ನು, ನಮ್ಮ ರೋಗಗಳನ್ನು, ನಮ್ಮ ಬಡತನಗಳನ್ನು, ನಮ್ಮ ದೊರೆದನ್ನು ಹೊತ್ತು ತೀರಿಸಿದಿ. ಕಲ್ವಾರಿ ಕ್ರೂಶಿಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರಿಂದಲೇ ಸತ್ತುಗಳಿಂದ ಮೃತ್ಯುಂಜನ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪವನ್ನು ಕ್ಷಮಿಸು, ನನ್ನ ಶುದ್ಧಿ ಮಾಡು, ನನ್ನನ್ನು ಮಗನಾಗಿ ಸ್ವೀಕರಿಸು, ಮಗಳಾಗಿ ಸ್ವೀಕರಿಸು, ನಿನ್ನ ಪರಿಶುದ್ಧಾತ್ಮನನ್ನು ತುಂಬಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರ ಕೊಡೋದಕ್ಕಾಗಿ ಸ್ತೋತ್ರ. ಸಮಸ್ತ ಗಣಮಾನಮೇ ನಿನ್ನ ಸಲ್ಲಿಸಿದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ. ಪರಲೋಕದ ಪರಮ ತಂದೆಯಾದ ದೇವರೇ, ಆಮೇನ್. ಯಾರ್ಯಾರು ಈ ಒಂದು ಪ್ರಾರ್ಥನೆ ಮಾಡಿದಿರಿ, ಅರಿಕೆ ಮಾಡಿದಿರಿ, ನೀವು ದೇವರ ಮಕ್ಕಳಾದಿರಿ, ನೀವು ನೀತಿವಂತರಾಗಿದ್ದೀರಿ, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ, ರಾಜವಂಶ ಯಾಜಕರಾಗಿದ್ದೀರಿ. ದೇವರು ನಿಮಗೆ ಸರಿಯಾದ ವ್ಯಕ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡಲಿ, ಸರಿಯಾದ ಸ್ವಸ್ಥ ಬದನೆ ದೇವರ ಸಭೆಗೆ ನೀವು ದೇವರನ್ನು ಸೇರಿಸಲಿ. ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ಆಮೆನ್. ಮತ್ತೆ ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್, ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ, ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.